ನಮಸ್ಕಾರ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಲಬದ್ಧತೆ ಮತ್ತು ಅಜೀರ್ಣ ಸಮಸ್ಯೆಗೆ ಇರುವಂತಹ ಸರಳವಾದ 5 ಆಸನವನ್ನು ಅಭ್ಯಾಸ ಮಾಡೋಣ. ಹಿಂದಿನ ವಿಡಿಯೋದಲ್ಲೂ ಕೂಡ ನಾವು ಮಲಬದ್ಧತೆ ಮತ್ತು ಅಜೀರ್ಣ ಸಮಸ್ಯೆಗೆ ಇರುವಂತಹ 5 ಆಸನವನ್ನು ಅಭ್ಯಾಸ ಮಾಡಿದ್ವಿ. ಇದು ಸೆಕೆಂಡ್ ಪಾರ್ಟ್ ಆಗಿರೋದ್ರಿಂದ ಫಸ್ಟ್ ಪಾರ್ಟ್ ನೀವು ನೋಡಿಲ್ಲ ಅಂತ ಅಂದ್ರೆ ಎಂಡ್ ಸ್ಕ್ರೀನಲ್ಲಿ ಬರುತ್ತೆ, ನೀವು ನೋಡ್ಕೊಳ್ಬಹುದು. ಹಾಗಾದ್ರೆ ಬನ್ನಿ, ಈಗ 5 ಆಸನ ಯಾವುದು ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ. ಈಗ ಮೊದಲನೇ ಆಸನವನ್ನ ಅಭ್ಯಾಸ ಮಾಡೋಣ, ಮತ್ಸ್ಯಾಸನ. ಮತ್ಸ್ಯಾಸನವನ್ನ ಅಭ್ಯಾಸ ಮಾಡಲು ಮೊದಲು ಬೆನ್ನಿನ ಮೇಲೆ ಮಲ್ಕೊಳ್ಳುವಂತ ಸ್ಥಿತಿಗೆ ಬನ್ನಿ. ಈಗ ಮೊದಲನೇ ಆಸನ ಮತ್ಸ್ಯಾಸನವನ್ನ ಅಭ್ಯಾಸ ಮಾಡೋಣ. ಮತ್ಸ್ಯಾಸನವನ್ನ ಅಭ್ಯಾಸ ಮಾಡಲು ನಿಮ್ಮ ಎರಡು ಹಸ್ತವನ್ನ ಪೃಷ್ಠ ಭಾಗದ ಕೆಳಗಡೆ ಇರಿಸಿ, ಹಸ್ತ ಕೆಳಮುಖವಾಗಿರಲಿ. ಈಗ ನಿಮ್ಮ ಎಲ್ಬೋ ಸಪೋರ್ಟ್ ತಗೊಳ್ತಾ ನಿಮ್ಮ ಎದೆ ಭಾಗವನ್ನು ನಿಧಾನವಾಗಿ ಮೇಲಕ್ಕೆತ್ತಿ, ಹಾಗೆ ನಿಮ್ಮ ತಲೆಯ ಮೇಲ್ಭಾಗವನ್ನು ನೆಲಕ್ಕೆ ತಾಗಿಸ್ತಾ ಮತ್ಸ್ಯಾಸನವನ್ನು ಅಭ್ಯಾಸ ಮಾಡಿ. ಈ ರೀತಿಯಾಗಿ ಇಲ್ಲಿ 60 ಸೆಕೆಂಡ್ಗಳ ಕಾಲ ಸಹಜವಾಗಿ ಉಸಿರಾಟವನ್ನು ಮಾಡ್ತಾ ಈ ಪೋಶ್ಚರನ್ನು ಹೋಲ್ಡ್ ಮಾಡಿ ಮತ್ಸ್ಯಾಸನ 60 ಸೆಕೆಂಡ್ಸ್ ಆದ ನಂತರ ಮತ್ತೆ ನಿಧಾನವಾಗಿ ನಿಮ್ಮ ತಲೆಯ ಮೇಲ್ಭಾಗವನ್ನ ರಿಲೀಸ್ ಮಾಡ್ಕೊಳ್ತಾ ನಿಧಾನವಾಗಿ ಕೆಳಗಡೆ ಬನ್ನಿ. ಹಾಗೆ ಎರಡೂ ಕೈಯನ್ನ ರಿಲೀಸ್ ಮಾಡ್ಕೊಳ್ತಾ ರಿಲ್ಯಾಕ್ಸ್ ಮಾಡಿ. ಈಗ ಎರಡನೇ ಆಸನವನ್ನ ಅಭ್ಯಾಸ ಮಾಡೋಣ, ಉತ್ತನ ಪಾದಾಸನ. ಎರಡೂ ಹಸ್ತವನ್ನ ತೊಡೆಯ ಪಕ್ಕದಲ್ಲಿರಿಸ್ತಾ ಹಸ್ತ ಕೆಳಮುಖವಾಗಿರ್ಲಿ. ಉಸಿರನ್ನ ತೆಗೆದುಕೊಳ್ತಾ ಎರಡೂ ಕಾಲುಗಳನ್ನ ಮೇಲಕ್ಕೆತ್ತಿ ಹೋಲ್ಡ್ ಮಾಡಿ. ಇಲ್ಲೂ ಕೂಡ 60 ಸೆಕೆಂಡ್ಗಳ ಕಾಲ ಸಹಜವಾಗಿ ಉಸಿರಾಟವನ್ನು ಮಾಡ್ತಾ ಈ ಪೋಶ್ಚರನ್ನು ಹೋಲ್ಡ್ ಮಾಡಿ. ನಿಮ್ಮ ಸಂಪೂರ್ಣ ಹೊಟ್ಟೆಯ ಭಾಗದಲ್ಲಿ ಆಗುವಂಥ ಸೆಳೆತವನ್ನು ಗಮನಿಸ್ತಾ ಸಹಜವಾಗಿ ಉಸಿರಾಟವನ್ನು ಮಾಡಿ. 60 ಸೆಕೆಂಡ್ ಆದ ನಂತರ ಮತ್ತೆ ನಿಧಾನವಾಗಿ ಉಸಿರನ್ನು ಹೊರಹಾಕ್ತಾ ಕಾಲನ್ನು ಕೆಳಗಡೆ ಇಳಿಸಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಈಗ ಮೂರನೇ ಆಸನವನ್ನು ಅಭ್ಯಾಸ ಮಾಡೋಣ, ಸೇತುಬಂಧ ಆಸನ. ಸೇತುಬಂಧ ಆಸನವನ್ನು ಅಭ್ಯಾಸ ಮಾಡಲು ಎರಡು ಮಂಡಿಯನ್ನು ಮಡಚಿಕೊಳ್ತಾ ನಿಮ್ಮ ಎರಡು ಪಾದವನ್ನು ಪೃಷ್ಠದ ಮುಂಭಾಗಕ್ಕೆ ತೆಗೆದುಕೊಂಡು ಬನ್ನಿ. ಹಾಗೆ ಸಾಧ್ಯವಾದರೆ ನಿಮ್ಮ ಎರಡು ಹಸ್ತದಿಂದ ನಿಮ್ಮ ಆ್ಯಂಕಲ್ ಜಾಯಿಂಟನ್ನು ಇಟ್ಕೊಳ್ಳಿ. ಈಗ ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ನಿಮ್ಮ ಸೊಂಟದ ಭಾಗವನ್ನು ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೇಲಕ್ಕೆತ್ತಿ ಈ ಸ್ಥಿತಿಯನ್ನು 60 ಸೆಕೆಂಡ್ಗಳ ಕಾಲ ಸಹಜವಾಗಿ ಉಸಿರಾಟವನ್ನು ಮಾಡ್ತಾ ಹೋಲ್ಡ್ ಮಾಡಿ 60 ಸೆಕೆಂಡ್ ಆದ ನಂತರ ಮತ್ತೆ ನಿಧಾನವಾಗಿ ಸೊಂಟದ ಭಾಗವನ್ನು ಕೆಳಗಡೆ ಇಳಿಸ್ತಾ ಹಾಗೆ ಎರಡು ಕಾಲುಗಳನ್ನು ನೇರ ಮಾಡಿ ವಿಶ್ರಾಮದ ಸ್ಥಿತಿಗೆ ಬನ್ನಿ. ಈಗ ಅಜೀರ್ಣ ಮತ್ತು ಮಲಬದ್ಧತೆ ಸಮಸ್ಯೆಯನ್ನು ಕಡಿಮೆ ಮಾಡಿಕೊಳ್ಳಲು ಇರುವಂಥ ಆಸನಗಳಲ್ಲಿ ನಾಲ್ಕನೇ ಆಸನ ಪವನಮುಕ್ತ ಆಸನ. ಪವನಮುಕ್ತ ಆಸನವನ್ನು ಅಭ್ಯಾಸ ಮಾಡಲು ನಿಧಾನವಾಗಿ ಎರಡು ಕಾಲುಗಳನ್ನು ಮೇಲಕ್ಕೆತ್ತಿ ಹಾಗೆ ಎರಡು ಮಂಡಿಯನ್ನು ಮಡಚಿಕೊಳ್ತಾ ನಿಮ್ಮ ಎರಡು ಮಂಡಿಯನ್ನು ಎದೆಯ ಮುಂಭಾಗಕ್ಕೆ ತೆಗೆದುಕೊಂಡು ಬನ್ನಿ. ಈಗ ಎರಡು ಕೈಗಳಿಂದ ನಿಮ್ಮ ಎರಡು ಕಾಲನ್ನು ಹಗ್ ಮಾಡಿಕೊಳ್ಳಿ. ಪವನಮುಕ್ತ ಆಸನ ಇಲ್ಲೂ ಕೂಡ ಸಹಜವಾಗಿ ಉಸಿರಾಟವನ್ನು ಮಾಡ್ತಾ 60 ಸೆಕೆಂಡ್ ಹೋಲ್ಡ್ ಮಾಡಿ. ನಿಮ್ಮ ಉಸಿರಾಟ ಸಾಧ್ಯವಾದಷ್ಟು ಸಹಜವಾಗಿರಲಿ. 60 ಸೆಕೆಂಡ್ ಆದ ನಂತರ ಮತ್ತೆ ನಿಧಾನವಾಗಿ ಎರಡು ಕೈಯನ್ನು ರಿಲೀಸ್ ಮಾಡ್ಕೊಳ್ತಾ ಹಾಗೆ ಕಾಲನ್ನು ನೇರ ಮಾಡಿ ನಿಧಾನವಾಗಿ ಕಾಲನ್ನ ಕೆಳಗಡೆ ಇಳಿಸ್ತಾ ವಿಶ್ರಾಮದ ಸ್ಥಿತಿ. ಈಗ ಮಲಬದ್ಧತೆ ಮತ್ತು ಅಜೀರ್ಣ ಸಮಸ್ಯೆಯನ್ನ ಹೋಗಲಾಡಿಸಲು ಇರುವಂತಹ ಆಸನಗಳಲ್ಲಿ ಕೊನೆಯ ಆಸನ ಶಲಭಾಸನ. ಶಲಭಾಸನವನ್ನ ಈಗ ಅಭ್ಯಾಸವನ್ನ ಮಾಡೋಣ. ಎರಡು ಕೈಯನ್ನ ನಿಮ್ಮ ಹೆಬ್ಬೆರಳನ್ನ ಒಳಗಡೆ ಇಟ್ಕೊಳ್ತಾ ಎರಡು ಕೈಯನ್ನ ಮುಷ್ಟಿ ಮಾಡ್ಕೊಳ್ಳಿ. ನಿಮ್ಮ ಎರಡು ಮುಷ್ಟಿಯನ್ನ ತೊಡೆಯ ಕೆಳಭಾಗದಲ್ಲಿ ಇಟ್ಕೊಳ್ಳಿ. ಹಾಗೆ ನಿಮ್ಮ ಚಿನ್ನನ್ನು ನೆಲಕ್ಕೆ ಟಚ್ ಮಾಡಿಕೊಳ್ಳಿ. ಉಸಿರನ್ನು ತೆಗೆದುಕೊಳ್ತಾ ಈಗ ಎರಡು ಕಾಲುಗಳನ್ನು ಮೇಲಕ್ಕೆತ್ತಿ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೇಲಕ್ಕೆತ್ತಿ ಶಲಭಾಸನ.
ಈ ಪೋಸ್ಚರನ್ನು 60 seconds ಹೋಲ್ಡ್ ಮಾಡಿ ಸಹಜವಾಗಿ ಉಸಿರಾಟವನ್ನು ಮಾಡ್ತಾ. 60 seconds ಆದ ನಂತರ ಮತ್ತೆ ನಿಧಾನವಾಗಿ ಉಸಿರನ್ನು ಹೊರಹಾಕ್ತಾ ಎರಡೂ ಕಾಲುಗಳನ್ನು ಕೆಳಗಡೆ ಇಳಿಸಿ ಕೈಯನ್ನು ರಿಲೀಸ್ ಮಾಡ್ಕೋತಾ ಮಕರಾಸನದಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಬಲಹಸ್ತ ಎಡಭುಜದ ಮೇಲೆ, ಎಡಹಸ್ತವನ್ನು ಬಲಭುಜದ ಮೇಲೆ ಇಟ್ಕೊಳ್ಳಿ. ಎರಡೂ ಕಾಲುಗಳ ನಡುವೆ ಸ್ವಲ್ಪ ಅಂತರವನ್ನು ಇಟ್ಕೊಳ್ತಾ ಮಕರಾಸನದಲ್ಲಿ ವಿಶ್ರಾಂತಿ. ನೋಡಿದ್ರಲ್ಲ ವೀಕ್ಷಕರೇ, 5 ಸರಳವಾದ ಆಸನ ಮಲಬದ್ಧತೆ ಮತ್ತು ಅಜೀರ್ಣ ಸಮಸ್ಯೆಯನ್ನು ಹೋಗಲಾಡಿಸಲು. ಈ ಆಸನವನ್ನು ಅಭ್ಯಾಸ ಮಾಡ್ತಾ ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.